इवत्तु भारतीय जनता पार्टी वतियिंद नम्म प्रधान कार्यदर्शिगळादंत रविकुमार अवरु नारायण स्वामी अवरु सिद्धराज अवरु ಎಲ್ಲ ಮೇಡಂ ಅವರು ಎಲ್ಲರವೂ ಭಾರತೀಯ ಜನತಾ ಪಾರ್ಟಿಯಾಗಿ ಪರವಾಗಿ ಕಮಿಷನರ್ ಅನ್ನ ಭೇಟಿ ಮಾಡಿ ನಮ್ಮ ಪ್ರಧಾನಮಂತ್ರಿಗಳ ವಿರುದ್ಧ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳ ವಿರುದ್ಧ ಸುಳ್ಳು ಸುಳ್ಳು ಗಂಭೀರ ಆರೋಪಗಳನ್ನು ಮಾಡಿರುವುದರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು ಲಾರ್ಜ್ ಮಾಡಿದೀವಿ ಇವತ್ತು ಪ್ರಧಾನಮಂತ್ರಿಗಳು ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಕಂತಹ ಅವರ ಧೋರಣೆಗಳಾಗಿರಬಹುದು ಅಥವಾ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ ನಿಂದ ಆಗಿರತಕ್ಕಂತಹ ತಪ್ಪು ತಪ್ಪು ಸಂದೇಶಗಳನ್ನು ಕೊಟ್ಟಿರತಕ್ಕಂತದ್ದು ನಮ್ಮ ಎಂಪಿ ಅವರಾದಂತ ಪ್ರತಾಪ್ ಸಿಂಹ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂತ ಸಿಟಿ ರವಿ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ಸಂತೋಷ್ ಜಿ ಅವರ ವಿರುದ್ಧ ಅವಹೇಳನಕಾರಿಯಾದಂತ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂತದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಮತ್ತು ನಮ್ಮ ಹಿತೈಷಿಗಳ ಒಂದು ಯೋಚನೆಗಳಿಗೆ ಆಲೋಚನೆಗಳಿಗೆ ಧಕ್ಕೆ ತರತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಇದರ ವಿರುದ್ಧವಾಗಿ ಸಂಪೂರ್ಣವಾದಂತ ಒಂದು ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತಕಂತದ್ದನ್ನು ಕೂಡ ನಾವು ಒತ್ತಾಯಿಸಿದ್ದೀವಿ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಯಾರು ಯಾರು ಈ ರೀತಿ ತಪ್ಪು ಹೇಳಿಕೆಗಳನ್ನು ಜನಗಳನ್ನು ತಪ್ಪು ದಾರಿಗೆ ತರತಕ್ಕಂತ ಹೇಳಿಕೆಗಳನ್ನು ಕೊಡ್ತಾರೆ ಅವರ ವಿರುದ್ಧವಾದ ಕಠಿಣ ಕ್ರಮಗಳು ಆಗಬೇಕು ಅಂತಕಂತದ್ದನ್ನು ಹೇಳಿದ್ದಾರೆ ಇವತ್ತು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ ಕಾಂಗ್ರೆಸ್ ಏನು ಸುಳ್ಳು ಸುಳ್ಳು ಆರೋಪಗಳನ್ನು ಅವರು ಮಾಡ್ಕೊಂಡು ಹೊರಟಿದ್ದಾರೆ ಅದರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತಕಂತದ್ದು ಭಾರತೀಯ ಜನತಾ ಪಾರ್ಟಿಯ ಆಗ್ರಹ ಆಗಿದೆ ಅದನ್ನು ನಾವು ಇವತ್ತು ಒತ್ತಾಸೆ ಮಾಡಿದ್ದೇವೆ ಖಂಡಿತವಾಗಲೂ ಅದನ್ನು ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೀನಿ ಅಂತಕಂತದ್ದನ್ನು ಮಾನ್ಯ ಆಯುಕ್ತರು ನಮಗೆ ಇವಾಗ ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಅವರ ಏನು ಇದರ ಬಗ್ಗೆ ಕ್ರಮ ಜರುಗಿಸುತ್ತಾರೆ ಅಂತಕಂತದ್ದನ್ನು ನೋಡಿ ನಮ್ಮ ರೂಪರೇಷೆಗಳನ್ನು ನಾವು ಸಿದ್ಧ ಮಾಡೋರು ಸರ್ ಏನಂತ ಪೋಸ್ಟ್ ಮಾಡಿದ್ದಾರೆ ಸರ್ ಅದು ಪೋಸ್ಟ್ ಅದರೊಳಗೆ ಪ್ರತಾಪ್ ಸಿಂಹ ಅವರದ ಒಂದು ಈ ಬಗ್ಗೆ ನೀತಿ ಅಂತಕಂತದ್ದು ಅದರಲ್ಲಿ ಒಂದು ತಮಗೆ ಕೆಲವು ಕಾಪಿಯನ್ನು ಕೊಡ್ತಾರೆ ಅದರೊಳಗೆ ನಾನು ಅದನ್ನು ತಮ್ಮ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಈ ಏನು ಎಲೆಕ್ಟ್ರಿಸಿಟಿ ಬಿಲ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಗೃಹಜ್ಯೋತಿ ಯೋಜನೆ ಈ ಯೋಜನೆಗೆ ಜನ ಇವತ್ತು ಸೈಬರ್ ಸೆಂಟರ್ಗಳಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಓವರ್ಲೋಡ್ ಆಗಿದ್ದಂತಹ ಸಂದರ್ಭದಲ್ಲಿ ಕೆಲವು ಕಡೆ ಇದು ಸರ್ವರ್ ಡೌನ್ ಆಗಿರೋದನ್ನು ಕೇಂದ್ರ ಸರ್ಕಾರ ಇವತ್ತು ಹ್ಯಾಕ್ ಮಾಡಿದ್ದಾರೆ ಅಂತಕ್ಕಂತಹ ಒಂದು ಗಂಭೀರ ಆರೋಪವನ್ನು ಸಚಿವರು ಒಬ್ಬರು ಮಾಡಿರ್ತಕ್ಕಂಥದ್ದನ್ನು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ ಇದನ್ನು ಕೂಡ ನಾವು ಮಾನ್ಯ ಆಯುಕ್ತರ ಗಮನಕ್ಕೆ ತಂದಿದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಹ್ಯಾಕ್ ಮಾಡಿದೆ ಅಂತ ಹೇಳೋದಕ್ಕೆ ಅವರು ಏನಾದರೂ ಆಧಾರವನ್ನು ಕೊಡಬೇಕು ಇವತ್ತು ಆಧಾರವನ್ನು ಕೊಡಲಿಲ್ಲ ಅಂತ ಹೇಳಿದರೆ ಕಾನೂನು ರೀತಿಯಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆ ಇದೆ ಅದೇ ರೀತಿಯಲ್ಲಿ ಬರ ಪರಿಹಾರದಲ್ಲಿ ನೆರೆ ಪರಿಹಾರದಲ್ಲಿ ಮೋದಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ GST ಹಂಚಿಕೆಯಲ್ಲಿ ಪ್ರಧಾನಮಂತ್ರಿಗಳು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಕ್ಸಿಜನ್ ಹಂಚಿಕೆಯಲ್ಲಿ ಪ್ರಧಾನಮಂತ್ರಿಗಳಿಂದ ಮೋಸ ಆಗಿದೆ ಅಂತ ಹೇಳಿದ್ದಾರೆ ಅಕ್ಕಿಯಲ್ಲಿ ರಾಜ್ಯದ ಕೊಡಬೇಕಾಗಿರ್ತಕ್ಕಂಥ ಅಕ್ಕಿಯಲ್ಲೂ ಕೂಡ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಉಚಿತವಾಗಿ ರಾಜ್ಯಕ್ಕೆ 5 KG ಅಕ್ಕಿಯನ್ನು ಕೊಟ್ಟಿದೆ ಕಾಂಗ್ರೆಸ್ನವರು ಅವ್ರಿಗೇನಾದ್ರು ಗೌರವ ಇದ್ದರೆ ಅವರು ಕಮಿಟ್ ಮಾಡಿಕೊಂಡಿರ್ತಕ್ಕಂಥ 10 KG ಅಕ್ಕಿಯನ್ನು ಅವ್ರು ಕೊಡಬೇಕು ಇವತ್ತು ಆ 10 KG ಅಕ್ಕಿಯನ್ನು ಕೊಡಲಾರದೆ BJP ಕಡೆಗೆ ಪ್ರಧಾನಮಂತ್ರಿಗಳ ಕಡೆಗೆ ಕೇಂದ್ರ ಸರ್ಕಾರದ ಕಡೆಗೆ ಕೈ ಮಾಡ್ತಾ ಇರ್ತಕ್ಕಂಥದ್ದು ಕೈ ತೋರಿಸ್ತಾ ಇರ್ತಕ್ಕಂಥದ್ದು ಇವರ ಹೊಣೆಗೇಡಿತನವನ್ನು ಇವತ್ತು ತೋರಿಸ್ತಾ ಇದೆ ಇವತ್ತು ಈಗಾಗಲೇ ಮುಂದಿನ ದಿನಗಳಲ್ಲಿ ತಮಗಳಿಗೂ ಕೂಡ ಗೊತ್ತಾಗುತ್ತೆ ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಪ್ಲಿಕೇಶನ್ಗಳು ಕೂಡ ಕಾರಣಾಂತರದಿಂದ ರಿಜೆಕ್ಟ್ ಆಗ್ತವೆ ಅದೆಲ್ಲ ನಾನು ಈಗಲೇ ಮಾತಾಡೋಕ್ಕೆ ಹೋಗೋದಿಲ್ಲ ತಮ್ಮಗಳ ಗಮನಕ್ಕೂ ಬರುತ್ತೆ ಇದನ್ನು ಜನ ಕಣ್ಣು ಮುಚ್ಕೊಂಡು ಕೂತಿಲ್ಲ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಜನನೂ ಕೊಡೋರಿದ್ದಾರೆ ಈ ರೀತಿ ಅನೇಕ ಆರೋಪಗಳನ್ನು ಇವತ್ತು ಏನು ಮಾಡಿದೆ ಇದರ ವಿರುದ್ಧ ನಾವು ಇವತ್ತು ಕಂಪ್ಲೇಂಟನ್ನು ಲಾರ್ಜ್ ಮಾಡಿ
ಖಂಡಿತವಾಗಲೂ ಕಾನೂನಿನ ಪರಿಣತರನ್ನ ಕೇಳಿ ಯಾವ ಯಾವ ರೀತಿಯಲ್ಲಿ ನಾವು ಇದಕ್ಕೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲವನ್ನ ತಗೊಳ್ತೀವಿ ಅಂತಕಂತದ್ದನ್ನು ಹೇಳಿದ್ದಾರೆ ಸರ್ ಸಿಎಂ ಇನ್ನೊಂದು ಮಾತು ಹೇಳಿದರೆ ನೀವು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಹತಾಶರಾದವರು ಸೋಶಿಯಲ್ ಮೀಡಿಯಾನ ಈ ರೀತಿ ಸುಳ್ಳು ಸುದ್ದಿನ ಹರಡತಾ ಇದ್ದಾರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಇರತಕ್ಕಂತ ಅನೇಕ ವಿಚಾರಗಳನ್ನು ಟ್ವಿಸ್ಟ್ ಮಾಡಿ ಹಾಕ್ತಾ ಇರತಕ್ಕಂತವರು ಯಾರು ಮತ್ತು ತಾವು ಕೊಟ್ಟು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಎಲ್ಲ ಭಾಗ್ಯಗಳನ್ನು ವಿತರಣೆ ಮಾಡ್ತೀವಿ ಅಂತಕಂತ ಜನ ಇವತ್ತು ತಮ್ಮ ಹೇಳಿಕೆಗಳಿಂದ ಹಿಂದಾಗಿರೋದ್ರಿಂದ ಅವರು ಅವರಿಗೆ ಮಾಡ್ಲಿಕ್ಕೆ ಆಗದಲೇ ಇರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಕಡೆ ಕೈ ಜೋಡಿಸ್ತಾ ಇದ್ದಾರೆ ಜನ ಇದನ್ನ ಮೂರ್ಖರಲ್ಲ ಅವರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಬಹಳ ಜಾಸ್ತಿ ದಿನ ಕಾಯಬೇಕಾಗಿಲ್ಲ ಈಗಾಗಲೇ ಅವರ ಪಕ್ಷದಲ್ಲಿ ಆಗಿರತಕ್ಕಂತ ಆಂತರಿಕ ಗೊಂದಲಗಳನ್ನು ಮುಚ್ಚಿಕೊಳ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಇದನ್ನೆಲ್ಲವನ್ನು ಡೈವರ್ಟ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಯಾವುದೂ ಕೂಡ ಹೆಚ್ಚು ದಿನ ನಡೀತಕ್ಕಂಥ ಆಟ ಅಲ್ಲ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು